ಹಾಯ್, ನಿಮಗೂ ಕೂಡ ಇದೇ ರೀತಿ ಕನ್ಫ್ಯೂಷನ್ ಇದೆ ಅಂತ ನನಗೆ ಗೊತ್ತು. ಸೊ ಮಿನಿ 3 ಪ್ರೋನ ಅಥವಾ ಏರ್ ಟು ಎಸ್ ಡ್ರೋನನ್ನು ಯಾವ ಡ್ರೋನನ್ನು ಬೈ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋದಲ್ಲಿ ನಿಮ್ಮ ಒಂದು ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಯಾಕಂದರೆ ಈ ಒಂದು ಕನ್ಫ್ಯೂಷನ್ ಯಾಕೆ ಕ್ರಿಯೇಟ್ ಆಗುತ್ತೆ ಅಂತಂದರೆ ಮಿನಿ 3 ಪ್ರೋದಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ಗಳಿವೆ, ಏರ್ ಟು ಎಸ್ನಲ್ಲಿ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಫೀಚರ್ಸ್ಗಳಿವೆ, ಕೆಲವೊಂದಿಷ್ಟು ಸಿಮಿಲರ್ ಕೂಡ ಇವೆ. ಒಂದು ಫೀಚರ್ಸ್ ಇನ್ನೊಂದು ಡ್ರೋನಲ್ಲಿ ಇಲ್ಲ, ಆಲ್ಮೋಸ್ಟ್ ಸಿಮಿಲರ್ ಇವೆ. ಹಾಗಾಗಿ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗುತ್ತೆ. ಒಂದಕ್ಕಿಂತ ಒಂದು ಹೆಚ್ಚಿದೆ, ಒಂದಕ್ಕಿಂತ ಇನ್ನೊಂದು ಫೀಚರಲ್ಲಿ ಇನ್ನೊಂದು ಡ್ರೋನ್ ಹೆಚ್ಚಿದೆ. ಸೊ ಹಾಗಾಗಿ ಈ ಎರಡು ಡ್ರೋನಲ್ಲಿ ಯಾವ ಡ್ರೋನನ್ನು ತೊಗೋಬೇಕು ಅನ್ನೋ ಕನ್ಫ್ಯೂಷನ್ ನಿಮ್ಗೆ ಇದೇ ಇರುತ್ತೆ. ಸೊ ಬನ್ನಿ ಆ ಒಂದು ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಬೋಣ. ಸೊ ಮೊದಲೇದಾಗಿ ಕ್ಯಾಮ್ರಾ ಕ್ಲಿಯರಿಟಿ ಬಗ್ಗೆ ನೋಡೋಣ. ಏರ್ ಟು ಎಸ್ ಅಲ್ಲಿ ನಿಮಗೆ 1-inch ಸೆನ್ಸರ್ ಸಿಗುತ್ತೆ, ಮತ್ತೆ ಮಿನಿ 3 ಪ್ರೋದಲ್ಲಿ 0.8-inch ಸೆನ್ಸರ್ ಸಿಗುತ್ತೆ. ಸೊ ಕ್ಯಾಮ್ರಾ ಕ್ಲಿಯರಿಟಿ ಯಾವಾಗಲೂ ಕ್ಯಾಮ್ರಾದ ಸೆನ್ಸರ್ ಸೈಜ್ ಮೇಲೆ ಡಿಸೈಡ್ ಆಗುತ್ತೆ. ನೀವೆಲ್ಲ ಅನ್ಕೊಂಡಿರ್ತೀರ ರೆಸೊಲ್ಯೂಷನ್ ಮೇಲೆ ಮತ್ತೆ ಮೆಗಾ ಪಿಕ್ಸೆಲ್ ಮೇಲೆ ಕ್ಲಿಯರಿಟಿ ಡಿಪೆಂಡ್ ಆಗುತ್ತೆ ಅಂತ, ಕಂಪ್ಲೀಟ್ಲಿ ರಾಂಗ್. ಮೆಗಾ ಪಿಕ್ಸೆಲ್ ಮತ್ತೆ ನೀವೇನು ರೆಸೊಲ್ಯೂಷನ್ ಅನ್ಕೊಂಡಿರ್ತೀರೋ ಅದು ತುಂಬ ಕಡಿಮೆನೆ ಕೆಲಸ ಮಾಡೋದು ನೀವು ಅನ್ಕೊಂಡಿರೋ ರೀತಿ. ಸೊ ಕ್ಲಿಯರಿಟಿ, ಕ್ಯಾಮ್ರಾ ಕ್ಲಿಯರಿಟಿ ಡಿಸೈಡ್ ಆಗೋದು ಇಮೇಜ್ನ ಸೆನ್ಸರ್ ಸೈಜ್ ಮೇಲೆ. ಸೊ ಯಾವ ಒಂದು ಕ್ಯಾಮ್ರಾದ ಇಮೇಜ್ ಸೆನ್ಸರ್ ಸೈಜ್ ದೊಡ್ಡದಿರುತ್ತೋ ಅದರ ಒಂದು ಕ್ಲಿಯರಿಟಿ ಜಾಸ್ತಿ ಇರುತ್ತೆ, ಮತ್ತು ಯಾವ ಒಂದು ಕ್ಯಾಮ್ರಾದ ಸೆನ್ಸರ್ ಸೈಜ್ ಚಿಕ್ಕದಿರುತ್ತೋ ಅದರ ಕ್ಲಿಯರಿಟಿ ಕಡಿಮೆ ಇರುತ್ತೆ. ಬಟ್ ನೀವು ಏರ್ 2 ಡ್ರೋನ್ ಆಗಲಿ, ಮಿನಿ 2 ಆಗಲಿ, ಮಿನಿ 3 ಪ್ರೋ, ಏರ್ 2 ಎಸ್, ಈ 4 ಡ್ರೋನ್ಗಳಿಗೆ ಕಂಪ್ಯಾರಿಸನ್ ಮಾಡಿದಾಗ ಲೋ ಲೆವೆಲಲ್ಲಿ ಮಿನಿ 2, ನೆಕ್ಸ್ಟ್ ಏರ್ 2, ಆಮೇಲೆ ಮಿನಿ 3 ಪ್ರೋ, ಅದಾದಮೇಲೆ ಏರ್ 2 ಎಸ್ ಬರುತ್ತೆ. ಅಂದರೆ 1/2 inch, 1/2 inch, 3/4 inch, 1 inch. ಸೊ ಲಾಸ್ಟಲ್ಲಿ ಬರೋದೇ 1 inch ಸೆನ್ಸರ್. ಅದಕ್ಕಿಂತ ಬೇರೆ ಡ್ರೋನ್ಗಳು ಇವೆ, 1 inch ಹೆಚ್ಚು ಸೆನ್ಸರ್ ಸೈಜ್ ಹೊಂದಿರತಕ್ಕಂಥ ಡ್ರೋನ್ಗಳಿವೆ. ಬಟ್ ನಮ್ಮ ಒಂದು ಕಂಪ್ಯಾರಿಸನ್ ಏನಾಗಿದೆ, ಏರ್ 2 ಎಸ್ ಮತ್ತೆ ಮಿನಿ 3 ಪ್ರೋ ನಡುವೆ ಇರೋದ್ರಿಂದ 1 inch ಸೆನ್ಸರ್ ಹೈಯೆಸ್ಟ್. ಈಗ ನಾವು ಕಂಪ್ಯಾರಿಸನ್ ನೋಡ್ತಾ ಇರೋ ದೃಷ್ಟಿಯಲ್ಲಿ 1 inch ಸೆನ್ಸರ್ ಹೈಯೆಸ್ಟ್. ಸೊ ಏರ್ 2 ಎಸ್ನ ಕ್ಲಿಯರಿಟಿ ಜಾಸ್ತಿ ಇದೆ ಮಿನಿ 3 ಪ್ರೋಗಿಂತ. ಬಟ್ ಮೊಬೈಲ್ ವ್ಯೂವಲ್ಲಿ ನೋಡೋದಾದರೆ ಯಾವುದೇ ರೀತಿ ಡಿಫ್ರೆನ್ಸ್ ನಿಮಗೆ ಅನಿಸೋದಿಲ್ಲ. ಅಷ್ಟೊಂದು ಸಿಮಿಲರ್ ಕ್ಲಿಯಾರಿಟಿ ಮಿನಿ 3 ಪ್ರೋ ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ಇದು ಕ್ಯಾಮ್ರಾದ ಕ್ಲಿಯರಿಟಿ ಬಗ್ಗೆ. ನೆಕ್ಸ್ಟ್ ಇದರ ಒಂದು ರೆಸೊಲ್ಯೂಷನ್ಗಳನ್ನು ಚೆಕ್ ಮಾಡೋದಾದರೆ ಏರ್ 2 ಎಸ್ ಅಲ್ಲಿ 4K ಶೂಟ್ ಮಾಡ್ಬೋದು, 5.4K ವರೆಗೂ ಶೂಟ್ ಮಾಡ್ಬೋದು. ಮಿನಿ 3 ಪ್ರೋದಲ್ಲಿ 4K ಮಾತ್ರ ಇದೆ, ಅಂದರೆ ಫುಲ್ ಎಚ್ ಡಿ ಕೂಡ ಇದೆ, 4K ವರೆಗೂ ಮಾತ್ರ ಮ್ಯಾಕ್ಸಿಮಮ್ ನೀವು ಶೂಟ್ ಮಾಡ್ಬೋದು. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಫೀಚರ್ಸ್ ಏನಪ್ಪ ಅಂತ ಹೇಳಿದ್ರೆ ಏರ್ 2 ಎಸ್ ಅಲ್ಲಿ ನಿಮಗೆ ಎನ್ ಡಿ ಫಿಲ್ಟರ್ಸ್ ಕೊಡ್ತಾರೆ, ಮಿನಿ 3 ಪ್ರೋದಲ್ಲಿ ಕೊಡೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ನಿಮಗೆ ಮಿನಿ 3 ಪ್ರೋದಲ್ಲಿ ಲ್ಯಾಂಡ್ಸ್ಕೇಪ್ ಮತ್ತು ಪೋರ್ಟ್ರೇಟ್ ಎರಡರಲ್ಲೂ ಶೂಟ್ ಮಾಡ್ಬೋದು. ಬಟ್ ಏರ್ 2 ಎಸ್ ಅಲ್ಲಿ ಲ್ಯಾಂಡ್ಸ್ಕೇಪ್ ಮಾತ್ರ ಶೂಟ್ ಮಾಡ್ಬೋದು. ಇದೊಂದು ಫೀಚರ್ಸ್ ತುಂಬ ಚೆನ್ನಾಗಿದೆ ಮಿನಿ 3 ಪ್ರೋ. ಅಂದರೆ ಲಾಗರ್ಸ್ಗಳಿಗೆ ಈ ಒಂದು ಫೀಚರ್ಸ್ ತುಂಬಾ ಬೆಟರ್. ಇನ್ಸ್ಟಾಗ್ರಾಮ್ಗೆ ರೀಲ್ ಅಪ್ಲೋಡ್ ಮಾಡೋದಾಗಲಿ ಅಥವಾ ಫೇಸ್ಬುಕ್ಕಲ್ಲಿ ಸ್ಟೋರಿಗಳನ್ನ ಅಪ್ಲೋಡ್ ಮಾಡೋದಾಗಲಿ ಈ ಥರ ಮಾಡೋರಿಗೆ ಈ ಒಂದು ಫೀಚರ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ನಿಮ್ಮ ಒಂದು ಕ್ಲಾರಿಟಿನ ಕಡಿಮೆ ಮಾಡೋ ಅವಶ್ಯಕತೆ ಇರೋದಿಲ್ಲ, ನೀವು ಕ್ರಾಪ್ ಮಾಡಬೇಕಾಗುತ್ತೆ ಇದು ಪೋರ್ಟ್ರೇಟ್ಗೋಸ್ಕರ. ಸೊ ಅವಾಗ ಕ್ಲಾರಿಟಿನ ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ. ಕ್ಯಾಮ್ರಾನ ಪೋರ್ಟ್ರೇಟ್ ಸಾರಿ ವರ್ಟಿಕಲ್ ಮೂಡ್ಗೆ ಹಾಕೊಂಡ್ಬಿಟ್ರೆ ನಿಮ್ಮ ಒಂದು ಡ್ರೋನಿಂದ ವರ್ಟಿಕಲ್ ಆಗಿ ಶೂಟ್ ಮಾಡ್ಬೋದು ಮಿನಿ 3 ಪ್ರೋದಲ್ಲಿ. ಬಟ್ ಈ ಒಂದು ಫೀಚರ್ ಏರ್ 2 ಎಸ್ ಅಲ್ಲಿ ಇಲ್ಲ. ಅದಾದಮೇಲೆ ನಿಮಗೆ ಝೂಮಿಂಗ್ ಕೆಪಾಸಿಟಿಯನ್ನು ನೋಡಿದ್ರೆ ಏರ್ 2 ಎಸ್ ಅಲ್ಲಿ ಜಾಸ್ತಿನೇ ಇದೆ. ಅಂದರೆ 8x ಝೂಮ್ ಇದೆ ಫುಲ್ ಎಚ್ ಡಿ. 4Kವರೆಗೂ ಶೂಟ್ ಮಾಡೋದಾದರೆ ನೀವು 4x ವರೆಗೂ ಏರ್ 2 ಎಸ್ ಅಲ್ಲಿ ಝೂಮ್ ಮಾಡ್ಬೋದು. ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ ಝೂಮ್ ಮಾಡಿದಾಗಲೂ ಕೂಡ. ಬಟ್ ಮಿನಿ 3 ಪ್ರೋದಲ್ಲಿ ಫುಲ್ ಎಚ್ ಡಿ, 4x ಝೂಮ್ ಇದೆ, 4K 2x ಝೂಮ್ ಇದೆ. ಆವಾಗ ನಿಮಗೆ ಕ್ಲಾರಿಟಿ ತುಂಬಾ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಝೂಮ್ ಹಾಕಿದಾಗ. ಏರ್ 2 ಎಸ್ಗೆ ಕಂಪೇರಿಸನ್ ಮಾಡಿದ್ರೆ ಏರ್ 2 ಎಸ್ ಖಂಡಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈವನ್ ಝೂಮ್ ಹಾಕಿದಾಗಲೂ ಕೂಡ. ಅದಾದಮೇಲೆ ವೇಟ್ ಮತ್ತು ಸೈಜ್, ಇದಂತೂ ತುಂಬ ಅಂದರೆ ತುಂಬ ಮ್ಯಾಟರ್. ಯಾಕೆ ಅಂತ ಹೇಳಿದ್ರೆ ವೇಟ್ ಅಂತ ಬಂದಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಡುತ್ತೆ ಡ್ರೋನ್ಗೆ. ಗೌರ್ಮೆಂಟಿಂದ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದಾದಮೇಲೆ ವೈಯಕ್ತಿಕ ಸೆಕ್ಯೂರಿಟಿ ಪ್ರಾಬ್ಲಮ್ ಕೂಡ ಆಗುತ್ತೆ ಯಾವುದಕ್ಕೆ ಅಂತ ನಾನು ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲೇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದರ ಪ್ರಕಾರ ಹೋಗೋದಾದರೆ ನೀವು ಅಬೌವ್ 250 grams ಡ್ರೋನನ್ನು ಫ್ಲೈ ಮಾಡಬೇಕು ಅಂದರೆ ಕಂಪಲ್ಸರಿ ನಿಮ್ಮ ಒಂದು ಡ್ರೋನಿಗೆ ಲೈಸೆನ್ಸ್ ಮತ್ತು ಪರ್ಮಿಷನ್ ಬೇಕಾಗುತ್ತೆ. ಬಟ್ ಮಿನಿ 3 ಪ್ರೋದಲ್ಲಿ ಆಗಿಲ್ಲ, ಅಂದರೆ 250 grams ಇದೆ. ಸೊ ನೀವು ನಾರ್ಮಲ್ ಬ್ಯಾಟ್ರೀಸನ್ನು ತೊಗೊಂಡ್ರೆ ಯಾವುದೇ ರೀತಿ ಲೈಸೆನ್ಸ್ನ ಅವಶ್ಯಕತೆ ಇಲ್ಲ. ಬಟ್ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಿದ್ರೆ ಲೈಸೆನ್ಸ್ ಬೇಕು. ಅದಾದಮೇಲೆ ನಿಮಗೆ ವೇಟ್ ಇನ್ನೊಂದು ರೀತಿ ಯಾವ ರೀತಿ ಅಂದರೆ ಪರ್ಸ್ನಲ್ ಆಗಿ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಸೊ ನೀವೇನಾದ್ರು ಪ್ರೊಫೆಷನಲ್ ಶೂಟ್ ಮಾಡ್ತಿರ್ತೀರಾ, ಇಂಡೋರಲ್ಲಿ ಶೂಟ್ ಮಾಡ್ತಿರ್ತೀರಾ, ಆ ಟೈಮಲ್ಲಿ ಮೇಲಿಂದ ಏನೋ ಸಿಗ್ನಲ್ ಲಾಸ್ ಆಗಿ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ಕೆಳಗಡೆ ಬಿತ್ತಪ್ಪ ಅಂತ ಹೇಳಿದ್ರೆ, ಯಾರಾದರೂ ಮೇಲ್ಗಡೆ ಬಿತ್ತು ಅಂತ ಹೇಳಿದ್ರೆ, ಸೊ ತುಂಬಾನೇ ತುಂಬ ಜಾಸ್ತಿ ಇಂಜುರಿ ಮಾಡುತ್ತೆ. ಸೊ ಅದರಿಂದ ನಿಮ್ಮ ಒಂದು ಲೈಫ್ ಎಂದಕ್ಕಾದರೂ ಆಗ್ಬೋದು. ಸೊ ಆ ಒಂದು ಕಾರಣಕ್ಕೆ ಅದನ್ನು ತಲೆಯಲ್ಲಿ ಇಟ್ಕೊಂಡಾಗ ಮಿನಿ 3 ಪ್ರೋ ಬೆಟರ್ ಅಂತ ನನಗನ್ಸುತ್ತೆ. ಯಾಕಂದರೆ ನನ್ನ ಒಂದು 1.5 ವರ್ಷದ ಅನುಭವ, ಸೊ ಆ ಥರ ಆಗಿದೆ. ಬಟ್ ಜಾಸ್ತಿ ಏನು ಏಟ್ ಆಗಿರಲಿಲ್ಲ. ಆ ಒಂದು ಕಾರಣಕ್ಕೆ ದೊಡ್ಡ ಡ್ರೋನ್ಗಳು ಫ್ಯಾನ್ಗಳು ಹೆಚ್ಚಿಗೆ ಸ್ಪೀಡ್ ಆಗಿರುತ್ತವೆ, ಅಷ್ಟೇ ಪವರ್ ಕೂಡ ಇರುತ್ತೆ. ಸೊ ಅದರಿಂದ ಆ ಥರ ಆಗುತ್ತೆ ಅನ್ನೋದು ತುಂಬ ಇರುತ್ತೆ. ಈ ಒಂದು ಫೀಚರ್ಸನ್ನು ನೋಡಿದಾಗ ಮಿನಿ 3 ಪ್ರೋ ಬೆಟರ್ ಅಂತ ಅನ್ಸುತ್ತೆ. ಯಾಕಂದರೆ ಮಿನಿ 3 ಪ್ರೋ ಯಾವುದಾದ್ರೂ ಮೇಲ್ಗಡೆ ಬಿದ್ದರೂ ಕೂಡ ಜಾಸ್ತಿ ಏನು ಇಂಜುರಿ ಆಗೋದಿಲ್ಲ, ಅದರಿಂದ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಟ್ ಏರ್ 2 ಎಸ್ ಯಾರಾದರೂ ಮೇಲ್ಗಡೆ ಬಿದ್ದರೆ ನಿಜವಾಗ್ಲೂ ತುಂಬಾ ದೊಡ್ಡದಾಗಿ ಗಾಯಗಳಾಗೋ ಚಾನ್ಸಸ್ ಇರುತ್ತೆ.
ಸೊ ಹಾಗಾಗಿ ಈ ಒಂದು ಫೀಚರ್ಸ್ ಅನ್ನ ನೋಡಿದ್ರೆ ಮಿನಿ ತ್ರೀ ಪ್ರೋ ಬೆಟರ್. ಅದಾದ್ಮೇಲೆ ನೆಕ್ಸ್ಟ್ ನೋಡಿದ್ರೆ ಬ್ಯಾಟ್ರಿ ಲೈಫ್. ಸೊ ಮಿನಿ ತ್ರೀ ಪ್ರೋದಲ್ಲಿ ನಿಮಗೆ ಬ್ಯಾಟ್ರಿ ಲೈಫ್ ನ ಎಕ್ಸ್ಟೆಂಡ್ ಮಾಡಿದ್ರೆ 47 ಮಿನಿಟ್ ಬೈ ಬ್ಯಾಟ್ರಿ ಸಿಗುತ್ತೆ. ಸೊ ಆರಾಮಾಗಿ ನಿಮ್ಗೆ ಅಂದ್ರೆ 3 ಬ್ಯಾಟ್ರಿನಲ್ಲಿ 4 ಬ್ಯಾಟ್ರಿ ಪವರ್ ನಿಮಗೆ ಸಿಗುತ್ತೆ. ಹಂಗೆ ನೋಡಿದ್ರೆ 2 ಇಯರ್ಸ್ ಅಲ್ಲಿ ನೀವು ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ತೊಗೊಂಡ್ಬಿಟ್ರೆ ಈಕ್ವಲ್ ಆಗ್ಬಿಡುತ್ತೆ. ಎರಡಕ್ಕೂ ಕಂಪ್ಯಾರಿಸನ್ ಮಾಡಿ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ತೊಗೊಂಡ್ರೆ 2 ಇಯರ್ಸ್ ತೊಗೊಳೋದು ಬೆಟರ್, ಓಕೆನಾ? ಇಲ್ಲ, ನಮ್ಮ 3 ಬ್ಯಾಟ್ರಿನಲ್ಲಿ 47 ಮಿನಿಟ್ ಅಂದರೆ ಒಂದು ಸತಿ ಪ್ಲೇ ಮಾಡಿದ್ರೆ ಪದೇ ಪದೇ ಇರಿಸಿ ಮತ್ತೆ ಹಾಕೋದಕ್ಕಿಂತ ಎಕ್ಸ್ಟ್ರಾ ಬ್ಯಾಟ್ರಿ ಲೈಫ್ ನಿಮಗೆ ಮಿನಿ 3 ಪ್ರೋದಲ್ಲಿ ಸಿಗುತ್ತೆ. 47 ಮಿನಿಟ್ ಬ್ಯಾಟ್ರಿ ಎಕ್ಸ್ಟ್ರಾ 15 ಮಿನಿಟ್ ನಿಮಗೆ ಸಿಗುತ್ತೆ. ಅದಾದಮೇಲೆ ಆಬ್ಸ್ಟಾಕಲ್ ಅವಾಯ್ಡೆನ್ಸ್ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ, ಬಟ್ 2 ಇಯರ್ಸ್ ಅಲ್ಲಿ ಇನ್ನೂ ಚೆನ್ನಾಗಿದೆ. ಮೇಲ್ಗಡೆ ಮತ್ತೆ ಕೆಳಗಡೆ ಕೂಡ ಸೆನ್ಸರ್ಸ್ ಇರುತ್ತೆ. ಸೊ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ 2 ಇಯರ್ಸ್ ಅಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಮೇಲ್ಗಡೆ ಮತ್ತು ಕೆಳಗಡೆ ಈ ರೀತಿ ಒಂದು ಏನೋ ಏರಿಯಾ ಇದೆ, ನೀವು ಸೆಂಟರ್ಲಿ ಡ್ರೋನ್ ಪಾಸ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ಅವಾಗ ನೀವು 2 ಇಯರ್ಸ್ ಅಲ್ಲಿ ಸೆನ್ಸರ್ ಆನ್ ಇದ್ದಾಗ 2 ಇಯರ್ಸ್ ಅಲ್ಲಿ ನೀವು ಈ ರೇಂಜ್ ಇದೆ, ಇದರಲ್ಲಿ ಸೆಂಟ್ರಲ್ಲಿ 2 ಇಯರ್ಸ್ ಡ್ರೋನ್ ಪಾಸ್ ಮಾಡಬೇಕು ಅಂತ. 2 ಇಯರ್ಸ್ ಅನ್ನ ಪಾಸ್ ಮಾಡಿದ್ರೆ ಪಾಸ್ ಆಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಮೇಲ್ಗಡೆನೂ ಕೂಡ ಸೆನ್ಸರ್ ಇರುತ್ತೆ, ಕೆಳಗಡೆನೂ ಕೂಡ ಸೆನ್ಸರ್ ಇರುತ್ತೆ. ಮೇಲ್ಗಡೆಗೆ ಹೋಗೋದಿಲ್ಲ, ಕೆಳಗಡೆಗೂ ಹೋಗೋದಿಲ್ಲ. ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಈ ಡಿಸ್ಟೆನ್ಸ್ ಅಲ್ಲ, ಈ ಡಿಸ್ಟೆನ್ಸ್ ಇದೆ ಮುಂದೆನೂ ಹೋಗೋದಿಲ್ಲ ಸೆನ್ಸರ್ ಸ್ಥಾನ ಇದೆ, ಓಕೆನಾ? ಸೊ ಆ ಟೈಮಲ್ಲಿ ಆರಾಮಾಗಿ ಪಾಸ್ ಆಗುತ್ತೆ. ಬಟ್ ಮಿನಿ 3 ಪ್ರೋದಲ್ಲಿ ಏನಾಗುತ್ತೆ, ಕೆಳಗಡೆ ಮಾತ್ರ ಸೆನ್ಸರ್ಸ್ ಇದೆ, ಮೇಲ್ಗಡೆ ಸೆನ್ಸರ್ಸ್ ಇಲ್ಲ. ಸೊ ನೀವು ಕೆಳಗಡೆ ಹಿಂಗಿರುತ್ತೆ, ಮೇಲ್ಗಡೆ ಈ ಥರ ಇರುತ್ತೆ, ಸೆಂಟ್ರಲ್ಲಿ ಮಿನಿ 3 ಪ್ರೋ ಪಾಸ್ ಮಾಡ್ತಾ ಇರ್ತೀರ, ಕೆಳಗಡೆ ಸೆನ್ಸರ್ ಅದಕ್ಕೆ ಕೆಳಗಡೆ ಸೆನ್ಸರ್ಗೆ ಟಚ್ ಆದ ತಕ್ಷಣ ಡ್ರೋನ್ ಮೇಲ್ಗಡೆ ಬಿಡುತ್ತೆ, ಕ್ರ್ಯಾಶ್ ಆಗುತ್ತೆ. ಸೊ ಈ ಒಂದು ಕಾರಣಕ್ಕೆ 2 ಇಯರ್ಸ್ ಬೆಟರ್ ಸೆನ್ಸರಲ್ಲಿ, ಆಪ್ಟಿಕಲ್ ಅವಾಯ್ಡೆನ್ಸ್ ಸೆನ್ಸರಲ್ಲಿ. ಅದು ಬಿಟ್ಟರೆ ಉದ್ರದಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಇದೆ. ಸೊ ಮುಂದೆ ಹೋಗುವಾಗ ಮತ್ತು ಹಿಂದೆ ಸರಿಯುವಾಗ ಸೇಮ್ ಡೆಕ್ ಅಥವಾ ನೀವು ಬೈಪಾಸ್ ಇಟ್ಟರೆ ಆ ರೀತಿ ವರ್ಕ್ ಆಗುತ್ತೆ. ಅದಾದಮೇಲೆ ಎಲ್ ಇ ಡಿ ಲೈಟ್ ವಿಷಯಕ್ಕೆ ಬಂದರೆ ಮಿನಿ 3 ಪ್ರೋ ಅಂತ ವರ್ಸ್ಟ್ ಡ್ರೋನ್ ಯಾವುದಿಲ್ಲ. ಯಾಕೆ ಗೊತ್ತಾ, ನೈಟ್ ಏನಾದರೂ ನೀವು ಡ್ರೋನನ್ನು ಹಾರಿಸ್ತಾ ಇದ್ರ ಅಂತ ಹೇಳಿದ್ರೆ ಮಿನಿ 3 ಪ್ರೋದಲ್ಲಿ ಯಾವಾಗ ನೀವು ರೆಕಾರ್ಡ್ ಅನ್ನು ಸ್ಟಾರ್ಟ್ ಮಾಡ್ತಿರೋ ಅವಾಗ ಮಿನಿ 3 ಪ್ರೋದ ಎಲ್ಲ ಲೈಟ್ಗಳು ಬಂದಾಗುತ್ತೆ, ಇಂಡಿಕೇಟರ್ಸ್. ಈ ಒಂದು ಸಣ್ಣ ಒಂದು ಲೈಟ್ ಕೂಡ ಬ್ಲಿಂಕ್ ಆಗೋದಿಲ್ಲ, ನಿಮ್ಮ ಡ್ರೋನ್ ಎಲ್ಲಿದೆ ಅಂತ ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಆಗೋದೇ ಇಲ್ಲ. ಬಟ್ 2 ಇಯರ್ಸಲ್ಲಿ ಈವನ್ ನೀವು ಲೈಟ್ ಕೂಡ ಬ್ಲಿಂಕ್ ಆಗ್ತಾ ಇರುತ್ತೆ, ಜೊತೆಗೆ ಎಲ್ ಇ ಡಿನ ಆನ್ ಕೂಡ ಮಾಡ್ಕೋಬೋದು. ನೀವು ಬ್ಯಾಟ್ರಿ ಲೈಫ್ ಕಡಿಮೆ ಆಗುತ್ತೆ, ಬಟ್ ಎಲ್ಲಿದೆ ಅಂತ ನೋಟಿಸ್ ಮಾಡೋದಕ್ಕೆ ನೀವು ನಿಮ್ಮ ಒಂದು ಲೈಟ್ ಇರ್ತಕ್ಕಂಥ ಎಲ್ ಇ ಡಿ ಲೈಟ್ನ ಆನ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ರಿಮೋಟ್ ಕಂಟ್ರೋಲ್. ಸೊ ಮಿನಿ 3 ಪ್ರೋದಲ್ಲಿ ನಿಮಗೆ ಸ್ಮಾರ್ಟ್ ಕಂಟ್ರೋಲ್ ಬರುತ್ತೆ, ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು. ಪದೇ ಪದೇ ಮೊಬೈಲ್ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟೇ ಕೆಟ್ಟ ಫೀಚರ್ ಕೂಡ ಅಂತ ಹೇಳ್ಬೋದು. ಇವಾಗ ಏನೋ ಅಪ್ಡೇಟಲ್ಲಿ ಆಫ್ಲೈನ್ ಮ್ಯಾಪನ್ನು ಬಿಟ್ಟಿದ್ದಾರೆ, ನೋಡಬೇಕು ಹಾಗೇನಾದರೂ ಒಳ್ಳೆ ವರ್ಕ್ ಆಗೋಗಿದ್ರೆ ನಮಗೆ ತಿಳಿಸ್ತೀನಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಪ್ರತಿ ಸಲನೂ GPS ಕನೆಕ್ಟ್ ಮಾಡೋದಕ್ಕೋಸ್ಕರ ನಾವು ಇಂಟರ್ನೆಟ್ಟನ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ, ಮತ್ತು ಇಂಟರ್ನೆಟ್ ಕನೆಕ್ಷನ್ ಅವಶ್ಯಕತೆ ಕೂಡ ಬೀಳುತ್ತೆ. ವಿತೌಟ್ ಇಂಟರ್ನೆಟ್ ನಿಮಗೆ ನಾರ್ಮಲ್ ರಿಮೋಟಲ್ಲೇ ವಿತೌಟ್ ಇಂಟರ್ನೆಟ್ ನಿಮಗೆ ಮ್ಯಾಪ್ ಕೂಡ ಓಪನ್ ಆಗುತ್ತೆ, ಡ್ರೋನ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ, ನೀವು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಬಟ್ ಸ್ಮಾರ್ಟ್ ಕಂಟ್ರೋಲಲ್ಲಿ ಹಾಗಾಗೋದಿಲ್ಲ, ಇಂಟರ್ನೆಟ್ ಕನೆಕ್ಷನ್ ಬೇಕು. ಯಾಕಂದರೆ ನಿಮ್ಮ ಡ್ರೋನ್ ಎಲ್ಲಿದೆ ನೀವೆಲ್ಲಿದೆ ಅಂತ ನೋಡೋಕ್ಕೆ ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ. ಈ ಒಂದು ಫೀಚರ್ಸನ್ನು ನೋಡಿದ್ರೆ ಸ್ಮಾರ್ಟ್ ರಿಮೋಟ್ ಇದ್ದು ವೇಸ್ಟ್ ಅಂತ ಹೇಳ್ಬೋದು. ನಾರ್ಮಲಾಗಿ 100 ಮೀಟರ್ ಒಳಗಡೆ ಹಾರಿಸ್ತೀನಿ ಅಥವಾ ಕಣ್ಣಿ ಕಾಣೋ ದೂರದಲ್ಲಿ ಹಾರಿಸ್ತೀನಿ ಅನ್ನೋದಾದರೆ ಏನೂ ತೊಂದರೆ ಇಲ್ಲ. ಬಟ್ ನನ್ನ ಅನುಭವದ ಪ್ರಕಾರ ನಾನು ಕಿಲೋಮೀಟರ್ ರೇಂಜ್ ಕೂಡ ನನಗೆ ಚೆನ್ನಾಗಿ ಸಿಕ್ಕಿರುವಂತ ಅಂದರೆ ಸ್ಮಾರ್ಟ್ ರಿಮೋಟಲ್ಲಿ ರೇಂಜ್ ಜಾಸ್ತಿ ಸಿಗಲಿಲ್ಲ. ನಾರ್ಮಲ್ ರಿಮೋಟಲ್ಲಿ ಹಾರಿಸಿದಾಗ 6.5 ಕಿಲೋಮೀಟರ್ ಕೂಡ ಹಾರಿಸಿದ್ದೆ. ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಮಿನಿ 3 ಪ್ರೋದು ಲಾಂಗ್ ಡಿಸ್ಟೆನ್ಸನ್ನು 6.5 ಕಿಲೋಮೀಟರ್ ಹಾರಿಸಿರೋದನ್ನು ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಸೊ ಒಳ್ಳೆ ರೇಂಜ್ ಕೊಟ್ಟಿದೆ ಅದು ನಾರ್ಮಲ್ ರಿಮೋಟಲ್ಲಿ, ಓಕೆನಾ? ಸ್ಮಾರ್ಟ್ ರಿಮೋಟ್ ಅಲ್ಲ ಆ್ಯಕ್ಚುಲಿ. ಅದಾದಮೇಲೆ ನೆಕ್ಸ್ಟ್ ಫೀಚರ್ಸನ್ನು ನೋಡೋದಾದರೆ, ಸೊ ಪ್ರೈಸನ್ನು ನೋಡೋದಾದರೆ 2 ಇಯರ್ಸ್ ಮಾರ್ಕೆಟಲ್ಲಿ ಅಂದರೆ ಕರ್ನಾಟಕದ ಮಾರ್ಕೆಟಲ್ಲಿ ನಿಮಗೆ ಕೆಲವೊಂದಿಷ್ಟು ಕಡೆ 2 ಇಯರ್ಸ್ನ ಪ್ರೈಸ್ 125,000 130,000 ಒಳಗೆ ನಿಮಗೆ 2 ಇಯರ್ಸ್ ಸಿಗುತ್ತೆ. ಅದೇ ರೀತಿ ಮಿನಿ 3 ಪ್ರೋ ಏನಿದೆ 115,000 ಹತ್ತಿರ ಅದು ಪಾಸ್ 115,000 ಸಿಗುತ್ತೆ. ಸೊ ಇವೆರಡೂ ಡ್ರೋನ್ಗಳನ್ನ ಪ್ರೈಸನ್ನು ನೋಡಿದಾಗ ನಿಮಗೆ ಅನಿಸುತ್ತೆ ಮಿನಿ 3 ಪ್ರೋ ಬೆಟರ್, ಯಾಕಂದರೆ ಕ್ಲಿಯಾರಿಟಿ ಆಲ್ಮೋಸ್ಟ್ ಸಿಮಿಲರ್, ಆಮೇಲೆ ಬ್ಯಾಟ್ರೀಸ್ ಎಕ್ಸ್ಟ್ರಾ ಫ್ಲೈ ಆಗುತ್ತೆ, 45 ಮಿನಿಟ್ಸ್ ಬ್ಯಾಟ್ರೀಸ್ ಎರಡು ಮಾತ್ರ, ಒಂದು 34 ಮಿನಿಟ್ ಇರುತ್ತೆ, ಎರಡು ಬ್ಯಾಟ್ರೀಸ್ 47 ಮಿನಿಟ್ ಇರುತ್ತೆ, ಓಕೆನಾ? ಅದಾದಮೇಲೆ ಸ್ಮಾರ್ಟ್ ರಿಮೋಟ್ ಇರುತ್ತೆ, ಆಮೇಲೆ 150 ಗ್ರಾಮ್ ಡ್ರೋನ್ ಅಂದರೆ ಸ್ಮಾಲ್ ಸೈಜು, ಅದೇ ಹೇಳಿದ್ನಲ್ಲ ಯಾರಾದರೂ ಮೇಲೆ ಬಿದ್ದರೆ ತೊಂದರೆ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ಮಿನಿ 3 ಪ್ರೋ ಬೆಟರ್ ಅನಿಸುತ್ತೆ. ಮತ್ತು 2 ಇಯರ್ಸ್ ಯಾಕಪ್ಪ ಬೆಟರ್ ಅಂತ ಹೇಳಿದ್ರೆ, ಫುಲ್ಲಿ ಪ್ರೊಫೆಷನಲ್ ಇರೋರಿಗೆ 2 ಇಯರ್ಸ್ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ನೀವೇನಾದರೂ ಹೊರಗಡೆ ಹೋಗಿ ಹಾರಿಸ್ತಾ ಇದ್ರೆ ಅನ್ಕೊಳ್ಳೋಣ, ಮಿನಿ 3 ಪ್ರೋ ಏನಾಗುತ್ತೆ, ನೀವೊಂದು ಡಿಸ್ಟೆನ್ಸಿಂದ ಲಾಂಗ್ ಡಿಸ್ಟೆನ್ಸಿಂದ ಡ್ರೋನನ್ನು ಹಾರಿಸಿದ್ರೆ ಅನ್ಕೊಳ್ಳಿ, ಆ ವೀಡಿಯೋನ ಎಡಿಟ್ ಮಾಡುವಾಗ ಸ್ವಲ್ಪ ಸ್ಪೀಡ್ ಮಾಡ್ತೀರಾ ಅಥವಾ ಚೆಕ್ ಮಾಡ್ತಿರಲ್ಲ, ಆವಾಗ ನಿಮಗೆ ಒಂದು ಅನುಭವ ಏನಾಗುತ್ತೆ, ಡ್ರೋನದ್ದು ಫ್ಲೈ ಮಾಡಿದ್ದು ನಿಮ್ಮ ಒಂದು ಡ್ರೋನ್ ವಿಡಿಯೋ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಈ ಥರ ಶೇಕಿ ಕೂಡಿರುತ್ತೆ, ಈ ಥರ ಶೇಕಿ ಕೂಡಿರುತ್ತೆ. ಬಟ್ 2 ಇಯರ್ಸಲ್ಲಿ ಹಂಗಲ್ಲ, ಲೈ ಸ್ಟ್ರೇಟ್ ಇರುತ್ತೆ ಲೈನ್, ಓಕೆನಾ?
ಸೊ ನೀವು ಬ್ಯಾಕ್ವರ್ಡ್ ಇಲ್ಲಿಂದ ಹಿಂಗೆ ತಗೊಂಡಿಲ್ಲ ಸ್ಟ್ರೇಟ್ ಇರುತ್ತೆ ಬಟ್ ಏರ್ ಟು ಎಸ್ ಅದು ಮಿನಿ ತ್ರೀ ಇರ್ಬೋದು ಹಂಗಾಗಲ್ಲ ಹಿಂಗೆ 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 ಈ ಥರ ಇರುತ್ತೆ ಫುಟೇಜ್. ಸೊ ಅದನ್ನ ನೋಡಿದಾಗ ಏರ್ ಟು ಎಸ್ ಬೆಟರ್ ಅಂತ ಅನಿಸುತ್ತೆ. ಬಟ್ ಮಿನಿ ತ್ರೀ ಪ್ರೋದನ್ನು ನೀವು ಶೂಟ್ ಮಾಡಿಕೊಂಡು 4K ಶೂಟ್ ಮಾಡಿಕೊಂಡು ಅಥವಾ ಫುಲ್ ಎಚ್ಡಿನೇ ಶೂಟ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಪ್ರೀಮಿಯರ್ ಪ್ರೋ ಆ ಥರ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸ್ಟೆಬಿಲೈಸ್ ರ್ಯಾಪ್ ಸ್ಟೆಬಿಲೈಸ್ ಥರ ಯೂಸ್ ಮಾಡಿಕೊಂಡು ನೀವು ಸ್ಟೆಬಿಲೈಸ್ ಮಾಡ್ಕೋಬೋದು ನಿಮ್ಮ ಒಂದು ಫುಟೇಜ್ನ. ಸೊ ಆ ಕಾರಣಕ್ಕೆ ನಾನು ಕೂಡ ಅಷ್ಟೇ ಮಿನಿ ತ್ರೀ ಪ್ರೋನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏರ್ ಟು ಎಸ್ ಅನ್ನು ಕೂಡ ಯೂಸ್ ಮಾಡಿದ್ದೀನಿ, ಮಿನಿ ತ್ರೀ ಪ್ರೋನು ಕೂಡ ಯೂಸ್ ಮಾಡಿದ್ದೀನಿ. ನನಗೆ ಹೆಚ್ಚಾಗಿ ಮಿನಿ ಸೀರೀಸ್ ಡ್ರೋನ್ಗಳೇ ಲೈಕ್ ಆಗೋದು, ಯಾಕಂದರೆ ಕ್ಲಿಯರಿಟಿ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಫೀಚರ್ಸ್ ಜಾಸ್ತಿ ಇರುತ್ತೆ. ಆ ಒಂದು ಶೇಕಿ ಫುಟೇಜ್ ಅನ್ನೋದನ್ನ ಬಿಟ್ಟರೆ ಉಳಿದಿರೋದೆಲ್ಲ ಏರ್ ಟು ಎಸ್ಗೆ ಸಿಮಿಲರ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ನನ್ನ ಒಂದು ಅನುಭವದ ಪ್ರಕಾರ, ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಪ್ರಕಾರ, ನೀವು ಯಾವ್ದಾದ್ರು ಡ್ರೋನ್ನ ಬೈ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಮಿನಿ ತ್ರೀ ಪ್ರೋನೇ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಮೇನ್ ರೀಸನ್ಗಳನ್ನ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅಂತಂದ್ರೆ. ಸೊ ಇದಿಷ್ಟು ಮಿನಿ ತ್ರೀ ಪ್ರೋ ಮತ್ತು ಏರ್ ಟು ಎಸ್ನ ಕಂಪ್ಯಾರಿಸನ್. ನೀವು ಪ್ರೊಫೆಷ್ನಲ್ಲ ಕೊಡೋದಂದ್ರೆ ಏರ್ ಟು ಎಸ್ಸೇ ಬೆಟರ್, ಬಟ್ ನಮ್ಮ ಸೇಫ್ಟಿ ಕೂಡ ಮುಖ್ಯ ಅನ್ನೋದಾದರೆ ಮಿನಿ ತ್ರೀ ಪ್ರೋನೇ ಬೆಟರ್, ಓಕೆನಾ? ಸೊ ನೀವೇನಾದರೂ ಡ್ರೋನನ್ನು ತಗೊಳೋದಾದ್ರೆ ಮಿನಿ ತ್ರೀನೇ ಟ್ರೈ ಮಾಡಿ. ಡ್ರೋನ್ನ ನೀವು ಬೈ ಮಾಡ್ತಿದ್ರೆ ಅಥವಾ ಬೈ ಮಾಡಿದ್ದೀರಾ ಅನ್ನೋದಾದರೆ ಯಾವ ಒಂದು ಸೆಟ್ಟಿಂಗ್ಸನ್ನು ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಡ್ರೋನ್ ಹಾಳಾಗುತ್ತೆ. ಸೊ ಡ್ರೋನನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಯಾವ್ಯಾವ ಸೆಟ್ಟಿಂಗ್ಸ್ನ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.